السلام عليكم. بس انت طيب ما ಸ್ವಲ್ಪ ಇಕ್ಕಡೆ ಬಂದ್ಬಿಡಿ ಅವ್ರಿಗೆ ಯಾವ ಕಡೆ ತಗಳಕ್ಕೆ ಇದ್ದಿದ್ದು 57,000 ಅದು ಮರಿ ಅದನ್ನು ತಗೊಂಡ್ರಾಗಾದ್ರೆ ಅದಕ್ಕೆ ಆಕ್ಸಿಡೆಂಟ್ ಸ್ಕೂಲ್ ಸಿಕ್ಕಾಬಿಟ್ಟಾವೆ 47,000 ಕ್ಯಾಮ್ರಾ 50,000 ರೂಪಾಯಿ ಆಕ್ಸಿಡೆಂಟ್ ಹಾಂ ಹಿಂಗೆ ಆಯ್ತು ಯಾರು ಎಣ್ಣೆ ಹೊಡ್ತಿರ ಬಾಯ್
Gracias.
ನಮ್ಮ ದಸರಾ ಆನೆಗಳಿಗೆ ಮರಳು ಮುಟ್ಟೆ ತಾಲೀಮು ಇವತ್ತಿಂದ ನಾವು ಪ್ರಾರಂಭ ಮಾಡ್ತಾ ಇದೀವಿ ಮೊದಲನೇ ಬಾರಿ ಈಗ ಒಂದು 300 ಕೆಜಿ ನಮ್ಮ ಮರಳು ಮುಟ್ಟೆಯನ್ನು ನಮ್ಮ ಅಭಿಮನಿ ಮೇಲೆ ಇಟ್ಟು ಈಗ ನಾವು ತಾಲೀಮನ್ನು ಶುರು ಮಾಡ್ತಾ ಇದೀವಿ ಸೋ ಒಟ್ಟಾರೆ ನಾವು ಈಗ ಮರಳು ಮುಟ್ಟೆ ಪ್ಲಸ್ ಆನೆ ಮೇಲ್ಗಡೆ ಹಾಕಿರುವ ನಮ್ದಾಗಾದಿ ಎಲ್ಲಾ ಸೇರಿ ಒಂದು 500 ಕೆಜಿ ತೂಕ ಬರುತ್ತೆ ಇದು ಮುಂದಿನ ದಿನಗಳಲ್ಲಿ ನಾವು ಇನ್ಕ್ರೀಸ್ ಮಾಡ್ಕೊಂಡೆ ಹೋಗಿ ನಮ್ಮ ಚಿಕ್ಕ ಬಾರಿ ವೆಯ್ಟ್ 750 ಕೆಜಿ ಸೊ ಇವತ್ತು 300 ಕೆಜಿ ಹಾಕಿ ನಾವು ಒಂದು ತಾಲೀಮು ಮಾಡ್ತಾ ಇದೀವಿ ನಾಳೆ ಇನ್ನೊಂದು ಆಣೆ ನಾಳೆದು ಇನ್ನೊಂದು ಆಣೆ ಆ ಥರ ಒಂದು 5 ಆಣೆಗಳಿಗೆ ನಮ್ಮಲ್ಲಿ ಈಗ ಈ ಬಾರಿ ಒಂದು ಬಂದಿದೆ ಅರ್ಜುನ ಬಿಟ್ಟು ಉಳಿದಿರುವ ಗಂಡಾಣೆಗಳಿಗೆ 5 ದಿನ ನಾವು ರೊಟೇಷನ್ ಬೇಸಿಸಲ್ಲಿ ಮರಳು ಮುಟ್ಟೆ 300 ಕೆಜಿ ಹಾಕಿ ಮಾಡಬೇಕಂತ ಇದ್ದೀವಿ ದೆನ್ 300 ಕೆಜಿ ಆದಮೇಲೆ ಸೆಕೆಂಡ್ ಸೈಕಲಲ್ಲಿ ಮತ್ತೆ ನಾವು ಇನ್ಕ್ರೀಸ್ ಮಾಡ್ತೀವಿ ಈ ಥರ ಒಂದು 750 ಕೆಜಿ ಬರುವುದ ತನಕ ನಾವು ಮರಳು ಮುಟ್ಟೆಯನ್ನು ಹಾಕಿ ತಾಲೀಮನ್ನು ಮಾಡ್ತೀವಿ ಇಲ್ಲಿಂದ ಮಣಿಮಂಟಪ 5 ಕಿಲೋಮೀಟ್ರ್ ಇದೆ ನಾವು ನಿನ್ನೆ ಮೊನ್ನೆ ಎಲ್ಲ ಬರೀ ಮೈಯಲ್ಲಿ ಆ್ಯಕ್ಚುಲಾಗಿ ವಾಕ್ ಮಾಡಿಸ್ತೀವಿ ಆ ಟೈಮಲ್ಲಿ ನಮಗೆ 1.5 ಗಂಟೆ ಟೈಮ್ ಹಿಡಿದಿದೆ ಆ್ಯಕ್ಚುಲಾಗಿ ಇಲ್ಲಿಂದ ಅಲ್ಲಿ ಹೋಗಿ ತಲುಪಲಿಕ್ಕೆ ಇವತ್ತು ನೋಡಬೇಕು ತೂಕ ಹಾಕಿಕೊಂಡು ಆನೆಗಳು ನಡೀತಾ ಇದ್ದಾವೆ ಈಗ ಎಷ್ಟು ಟೈಮ್ ಆಗುತ್ತೆ ಅಂತ ನೋಡಬೇಕು ಸೊ ಇವತ್ತು ಒಂದು ಪ್ರಾರಂಭ ಮಾಡಿದ್ದೀವಿ ಇನ್ನು ನೆಕ್ಸ್ಟ್ ನಾವು ಈಗ ಆಗಸ್ಟ್ 30ನೇ ತಾರೀಕು ತನಕೆ ಇದು ನಾವು ಮರಳು ಮುಟ್ಟೆ ಹಾಕಿ ನಾವು ತಾಲೀಮನ್ನು ನಾವು ಮಾಡಿಸ್ತೀವಿ ದೆನ್ ಸೆಪ್ಟೆಂಬರ್ ಮೊದಲನೇ ವಾರದಲ್ಲಿ ದೆನ್ ಎರಡನೇ ಬ್ಯಾಚು ಆನೆಗಳು ಕರ್ಕೊಂಡು ಬರುವುದು ಪ್ಲಸ್ ಬೇರೆ ಮರದಂಬಾರಿ ಕಟ್ಟುವುದು ಬಗ್ಗೆ ಮುಂದಿನ ನಿರ್ಧಾರ ನಾವು ತಗೋಬೇಕಾಗಿರ್ತದೆ ಟೋಟಲ್ ವೆಯ್ಟ್ ಏನಂದರೆ ಮರಳು ಮುಟ್ಟೆ 300 ಕೆಜಿ ಇದೆ ನಮ್ದಾಗಾದಿ ಚಾಪು ಅಗ್ಗ ಈಗ ಎಲ್ಲ ಸೇರಿ ಮೇಲ್ಗಡೆ ಒಂದು ತೊಟ್ಟಿಲ್ ಥರ ನಾವು ಹಾಕಿದ್ದೀವಿ ಎಲ್ಲ ಸೇರಿ ನಮಗೆ ಒಂದು 200 ಕೆಜಿ ಬರ್ತದೆ ಸೊ 500ರಿಂದ 550 ಕೆಜಿ ತೂಕ ಹಾಕ್ಕೊಂಡು ಈಗ ಆನೆಗಳು ನಾವು ನಡೀತಾ ಇದೆ ನಮ್ಮ ಆನೆಗಳು ಪ್ಯಾಲೇಸ್ಗೆ ನಡೀತಾ ಇದೆ ಪ್ಯಾಲೇಸಿಂದ ಮಣಿಮಂಟಪಕ್ಕೆ ಹೆಲ್ತ್ ಕಂಡೀಷನ್ ಚೆನ್ನಾಗಿದೆ ಯಾಕಂದರೆ ಇವತ್ತು ಮೊದಲನೇ ಬಾರಿ ನಾವು ಕಟ್ತಾ ಇದ್ದೀವಿ ಈಗ ಇಲ್ಲಿ ಬಂದಾದ ಮೇಲೆ 10 ದಿನ ನಾವು ಗ್ಯಾಪ್ ಕೊಟ್ಟಿದ್ವಿ ಅಂದರೆ 7ನೇ ತಾರೀಕು ಆನೆಗಳು ಕಾಡಿಂದ ಬಿಟ್ಟಿದ್ದಾವೆ ಇಲ್ಲಿ ಬಂದು ಈಗ ಇವತ್ತು 11ನೇ ದಿನ ಸೊ 10 ದಿನ ನಾವು ಆ್ಯಕ್ಚುಲಾಗಿ ಒಳ್ಳೆಯ ಪ್ರೋಟೀನ್ ರಿಚ್ ಫುಡ್ ಕೊಟ್ಟಿದ್ದೀವಿ ಈಗ ಹೆಲ್ತ್ ಕಂಡೀಷನ್ ಇಂಪ್ರೂವ್ ಆಗ್ತಾ ಇದೆ ಬಟ್ ದಿನ ಇವತ್ತು ಒಂದಾಣೆ ಕಟ್ಟಿದರೆ ನಾಳೆ ಅದೇ ಆಣೆಗೆ ಕಟ್ಟಕ್ಕೆ ಬರುವುದಿಲ್ಲ ಒಂದು ದಿನ ಇವತ್ತು ಕಟ್ಟಿದರೆ ಮತ್ತೆ ಒಂದು 4-5 ದಿನ ಆ ಆಣೆಗೆ ನಾವು ರೆಸ್ಟ್ ಕೊಡಲೇಬೇಕು ಯಾಕಂದರೆ ಚೆಸ್ಟಲ್ಲಿ ನಾವು ಟೈಟ್ ಮಾಡ್ತೀವಿ ಸ್ವಲ್ಪ ಅದಕ್ಕೆ ಹೆಲ್ತ್ ಇಶ್ಯೂಸ್ ಇದ್ದೇ ಇರುತ್ತೆ ಸೊ ಇವತ್ತು ಒಂದು ಒಳ್ಳೆಯ ಪ್ರಾರಂಭ ಆಗಿದೆ ಈಗ ಅಭಿಮನ್ಯು 300 ಕೆಜಿ ಮರಳು ಮುಟ್ಟೆಯನ್ನು ಓದ್ಕೊಂಡು ಈಗ ಅವನು ಮಾರ್ಚನ್ನು ನಮ್ಮ ಮಣಿಮಂಟಪ ಮಾರ್ಚ್ ಹೋಗುವ ಮಾರ್ಚನ್ನು ಸ್ಟಾರ್ಟ್ ಮಾಡಿದ್ದಾನೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ